ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನಡೆಯುವಂಥ ನವೋದಯ ಎಕ್ಸಾಮ್ಸ್ ಸಲುವಾಗಿ ಇವೆಲ್ಲ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನ ಬಿಡಿಸ್ತಾ ಇರ್ತೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ನವೋದಯ ಎಕ್ಸಾಮ್ಸ್ಗಳು ನಿಮ್ಗೆ ಬರ್ತಾ ಇರ್ತವೆ. ಹಾಗಾದರೆ ಈ ನವೋದಯ ಎಕ್ಸಾಮ್ ಸಲುವಾಗಿ ಯಾವ ಥರ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನ ಬಿಡಿಸ್ಕೋಬಹುದು ಅಂತೇಳಿ ಒಂದು 20 ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಿ. ಈ ವಿಡಿಯೋನ ಏನಿರುತ್ತೆ ನೋಡ್ಕೊಡ್ರಿ, ಎಲ್ಲ ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ಇರ್ತವೆ. ನೀವೇನಾದ್ರು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬನ್ನಿ, ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ, 5 ಅಂಕಿಗಳ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಅಂತ ಕ್ವೆಶನ್ಸ್ ಇದೆ. ಇಲ್ಲಿ ನೋಡ್ರಿ, ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಚಾಪ್ಟರ್ ಮೇಲೆ ಈ ತರ ಫಿಕ್ಸ್ ಒಂದೊಂದು ಕ್ವೆಶನ್ಸ್ ಅಂತ ಬಂದೇ ಬರ್ತಿರ್ತವೆ. ಹಾಗಾದ್ರೆ 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂತಂದಾಗ ನಿಮ್ಗೆ ಏನು ಹೇಳಿದೀನಿ, 5 9 ಬರ್ಕೊಂಬಿಡ್ರಿ ಅಂತ ಹೇಳಿದೀನಿ. 5 ಅಂಕಿ ದೊಡ್ಡ ಸಂಖ್ಯೆಗಳಿತ್ತಪ್ಪ ಅಂದ್ರೆ 5 9, ಮತ್ತು 5 ಅಂಕಿಗಳ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ. ಅತಿ ಚಿಕ್ಕ ಸಂಖ್ಯೆ ಅಂತ ಮೊದಲು ಒಂದು ಬರೀಬೇಕು, 4 ಜೀರೋಗಳನ್ನು ಕೊಟ್ಬಿಟ್ರಪ್ಪ ಅಂದ್ರೆ ಅದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗ್ತದೆ. ಇದು ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ. ವ್ಯತ್ಯಾಸ ಅಂದ್ರೆ ಏನು ಮಾಡಕಪ್ಪ ಅಂದ್ರೆ ಕಳಿಬೇಕು. ಕಳೆದ್ಬಿಟ್ರೆ ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ, ಎಲ್ಲಕ್ಕೂ ಕೆಳಗಡೆ 0 ಇತ್ತಪ್ಪ ಅಂದ್ರೆ ಮೇಲಿರುವಂತ ಸಂಖ್ಯೆ ಏನಿರ್ತದ ಅದೇ ಸಂಖ್ಯೆ ಏನು ಮಾಡ್ಕೋಬಹುದಪ್ಪ ಅಂದ್ರೆ ನಾವು ಬರ್ಕೋಬಹುದು. 9ರಾಗ 1 ಕಳೆದ್ರೆ 8, 89,999 ಎಲ್ಲಿತ್ತು ಆಪ್ಷನ್ಸು? ಆಪ್ಷನ್ಸ್ ಬಿ ದಲ್ಲಿದೆ ನೋಡ್ರಿ. ವ್ಯತ್ಯಾಸ ಅಂದ್ರೆ ಕಳಿಬೇಕು, ಅದೇ ಮೊತ್ತ ಅಂತ ಮೆನ್ಷನ್ ಮಾಡಿದ್ನಪ್ಪ ಅಂದ್ರೆ ನಾವೇನು ಮಾಡ್ತಿದ್ದೀವಪ್ಪ ಅಂದ್ರೆ ಕೂಡಿಸ್ತೀವಿ. ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಬಿ. ಇದನ್ನು ನೋಡಿದ ತಕ್ಷಣನೇ ಹೇಳ್ಬೋದು, ಇದ್ರ ಒಳಗಡೆ 1,000 ಕಡಿಮೆ ಮಾಡಿಬಿಟ್ರಪ್ಪ ಅಂದ್ರೆ 89,000 ಬರ್ತದೆ. ಬಟ್ 89,000 ಇರೋದು ಒಂದೇ ಆಪ್ಷನ್ಸ್ದಾಗ, ಉಳ್ಕಿದ್ದು ನಾ ಇದು ಮ್ಯಾಲಿನ ಚಿಲ್ಲರ್ ಬಿಡ್ರಿ ನೀವು. 99,000 ಒಳಗಡೆ 1,000 ಕಳೆದ್ಬಿಟ್ರಪ್ಪ ಅಂದ್ರೆ ನಮಗೆ ಈ ಉಳಿದಿದ್ದಷ್ಟು ಉಳಿತದ, ಸಾರಿ ಇಲ್ಲಿ 10,000 ಕಳೆದೈತಿಲ್ಲ, 10,000 ಕಳೆದ್ಬಿಟ್ರಪ್ಪ ಅಂದ್ರೆ 99 10,000 ಕಳೆದ್ರೆ 89 ಬರ್ತದೆ. ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ, ಈ ಥರ ಸಾಕಷ್ಟು ಹೇಳಿದ್ದೀನಿ. ವ್ಯತ್ಯಾಸ ಅಂದ್ರೆ ಕಳಿಬೇಕು, ನೆಕ್ಸ್ಟ್ ಗುಣಲಬ್ಧ ಅಂದ್ರೆ ಅಲ್ಲಿ ಗುಣಿಸ್ಬೇಕು, ಯಾವ ಸಂಖ್ಯೆ ಹೇಳ್ತಾರ ಆ ಸಂಖ್ಯೆಗಳನ್ನು ಬರ್ಕೋಬೇಕು, ನೆಕ್ಸ್ಟ್ ಕ್ರಿಯೆಗಳನ್ನು ಮುಂದುವರಿಸ್ಬೇಕು. ಇಲ್ಲಿ ನೋಡ್ರಿ, ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಬರೀರಿ ಅಂತ ಕ್ವೆಶನ್ಸ್ ಇದೆ. ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಬರೀರಿಪ್ಪ ಅಂತಂತಂದಾಗ ನೆಕ್ಸ್ಟ್ ಇಲ್ಲಿ ಏನಾಗಿದೆ ನೋಡ್ರಿ, 2 ಇದೆ, 6 ಆಗಿದೆ, 6 ಇದೆ, 18 ಆಗಿದೆ, 18 ಇದ್ದು 54 ಆಗಿದೆ. ಅಂದರೆ ನೆಕ್ಸ್ಟ್ ನಂಬರ್ ಏನು ಅಂತಂದಾಗ ಸಂಖ್ಯೆಗಳೆಲ್ಲ ದೊಡ್ಡವು ಹಾಕೋತ್ ಹೋಗಿದ್ದಪ್ಪ ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಷನ್ಸ್ ಅಂತಲೂ ಹಾಕೋತ್ ಹೋಗಿರ್ತದೆ. ಅವಾಗ ನೋಡ್ರಿ, 2 3 6, ನೆಕ್ಸ್ಟ್ 6 3 18, 18 3 ಎಷ್ಟಪ್ಪ ಅಂದ್ರೆ 54 ಆಗೈತೆ. ಎಲ್ಲ ಕಡೆ ಏನಾಗಿದೆಪ್ಪ ಅಂದ್ರೆ 3 ಆಗ. ಹಾಗಾದ್ರೆ ನೆಕ್ಸ್ಟ್ ಈಗ 54 3 ಮಾಡ್ಬೇಕು. 54 3 ಮಾಡಿದ್ರೆ 3 4 ಎಷ್ಟಪ್ಪ ಅಂದ್ರೆ 12, ಲಾಸ್ಟಿಗೆ 2 ರೂಪಾಯಿ ಆಪ್ಷನ್ಸ್. ಹಾಗಾದ್ರೆ ನೆಕ್ಸ್ಟ್ 5 3 15 15 1 16, 54 3 ಮಾಡಿದ್ರೆ 162 ಬರ್ತದೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಹೌದಾ, 3 4 12, 3 15 1 16, ಲಾಸ್ಟಿಗೆ 2 ಇರಬೇಕು. ಇದು ಆಗ್ಬೇಕು ಇಲ್ಲಕಂದ್ರೆ ಇದು ಆಗ್ಬೇಕು ಆನ್ಸರ್. ಮೊದಲು ಇದನ್ನ ಹೊಡೆದಾಕ್ಬೇಕು. ಆಪ್ಷನ್ಸ್ಗಳನ್ನ ಎಷ್ಟು ಹೊಡೆದಾಕ್ತೀರಿ ಅಷ್ಟು ನವೋದಯ ಎಕ್ಸಾಮ್ಸ್ ಒಳಗಡೆ ನೀವು ಕ್ವೆಶನ್ಸ್ಗಳನ್ನ ಸ್ಪೀಡಾಗಿ ಏನಪ್ಪಂದ್ರೆ ಬಿಡಿಸ್ಕೋಬಹುದು. ಒಂದು ವೇಳೆ ನೀವು ಎಲ್ಲಾನು ಕಂಟಿನ್ಯೂ ಮಾಡ್ಕೋತ ಕೂತ್ರಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಲೇಟ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ, ಒಂದು ಚುನಾವಣೆಯಲ್ಲಿ ರಮೇಶನು 25,784 ಮತಗಳನ್ನು ಮತ್ತು ಸುರೇಶನು 54,160 ಮತಗಳನ್ನು ಪಡೆದರೆ ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ ಇದೆ. ಇಲ್ಲಿ ಒಟ್ಟು ಮತಗಳ ಸಂಖ್ಯೆ ಅಂತ ಬಂತಪ್ಪ ಅಂದ್ರೆ ನಾವು ಕೂಡಿಸ್ಕೊಳ್ಳೋಕ್ಕಷ್ಟೇ. ಒಂದು ಚುನಾವಣೆಯಲ್ಲಿ 25,784 ಮತಗಳನ್ನು ಯಾರು ಪಡಿತಾರೆ, ಈತ ರಮೇಶ ಪಡಿತಾನೆ. ನೆಕ್ಸ್ಟ್ ಸುರೇಶ ಪಡೆದಿದ್ದೆಷ್ಟು ಅಂದರೆ ದೊಡ್ಡ ಸಂಖ್ಯೆ ಮೇಲಿದೆ ಅಂತಂತಂದಾಗ ಅದನ್ನಾದರೂ ಬರ್ಕೊಳ್ಳಿ, ಯಾವ ಎಲ್ಲ ಎರಡು ಒಂದೇ ಇವು. ನೆಕ್ಸ್ಟ್ ಇಲ್ಲಿ ಮ್ಯಾಲ್ ಬರ್ಕೋತೀನಿ, ದೊಡ್ಡ ಸಂಖ್ಯೆ ಇರೋದ್ರಿಂದ 54,160 ಯಾರು ಪಡಿತಾರಪ್ಪ ಅಂದ್ರೆ ಈ ಸುರೇಶ ಪಡಿತಾನೆ, ಕೆಳಗಡೆ ರಮೇಶ. ಕೂಡಿಸ್ಬಿಡ್ರಿ, 4 4 8 6 ಎಷ್ಟಪ್ಪ ಅಂದ್ರೆ 14, 7 1 8 1 9, ಲಾಸ್ಟ್ಗೆ 9 4 ಇರಬೇಕು. 9 4 ಇರೋದೆಲ್ಲ ಆಪ್ಷನ್ ಇದೇ ರೈಟ್ ಆನ್ಸರ್. ಹಾಗಾದರೆ ಮುಂದೆ ಮಾಡೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ನೋಡ್ರಿ, 5 4 9, 5 7 ಎಷ್ಟಪ್ಪ ಅಂದ್ರೆ 7, ಅದೇ ರೈಟ್ ಆನ್ಸರ್ ಬಂದ್ಬಿಡ್ತದೆ. ನೀವು ಆಪ್ಷನ್ಸ್ಗಳನ್ನು ನಿಮ್ಮ ಕೊನೆಯ 2 3 ಅಕ್ಷರಗಳು ನೋಡಿದಾಗ ಅವು ಎಲ್ಲಿರ್ತವೋ ಅದೇ ರೈಟ್ ಆನ್ಸರ್ ಆಗಿರ್ತದೆ. ಒಟ್ಟು ಮಾಡೋ ಅವಶ್ಯಕತೆ ಇರೋಂಗಿಲ್ಲ, ಟೈಮ್ ಭಾಳ ಶಾರ್ಟೇಜ್ ಇರ್ತದೆ. ಅದಕ್ಕೋಸ್ಕರ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನ ಎಷ್ಟು ಆಪ್ಷನ್ಸ್ಗಳನ್ನ ನೋಡಿ ನೀವು ಆನ್ಸರ್ಸ್ಗಳನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ, 74,963 ನಾಲ್ಕರ ಸ್ಥಾನ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ ಇದೆ. ಸ್ಥಾನ ಅಂದರೆ ಬೇರೆ, ಸ್ಥಾನ ಬೆಲೆ ಅಂದರೆ ಬೇರೆ. ನೆಕ್ಸ್ಟ್
ಮುಖಬೆಲೆ ಅಂದ್ರೆ ಬೇರೆ. ಈಗಾಗಲೇ ಕೂಡ ಸಾಕಷ್ಟು ಸಲ ಹೇಳಿರ್ತೀನಿ, ನೀವು ರೆಗ್ಯುಲರ್ ಆಗಿ ನೋಡಿದ್ರಪ್ಪ ಅಂದ್ರೆ ಇಲ್ಲಿ ಸ್ಥಾನ ಬೆಲೆ ಕೇಳಿದಾರೆ. ಹಾಗಾದ್ರೆ ನಾಲ್ಕು ಎಲ್ಲಕ್ಕೆ ನೋಡ್ರಿ, ಬಿಡಿ, ಹತ್ತು, ನೂರು, ಸಾವಿರ. ಸಾವಿರ ಸ್ಥಾನದಾಗ, ಅದರ ಸ್ಥಾನ ಅಂತಂದಾಗ ಸಾವಿರ, ಅದರ ಬೆಲೆ ಅಂತಂದಾಗ 4000. 4000 ಎಲ್ಲೈತಿ? ಆಪ್ಷನ್ ಎ ಆಗೈತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ಮುಖಬೆಲೆ ಕೇಳಿದ್ರಪ್ಪ ಅಂದ್ರೆ ಯಾವ ಸಂಖ್ಯೆ ಕೇಳಿರ್ತಾರೋ ಅದೇ ಅದ್ರ ಮುಖಬೆಲೆ ಆಗಿರ್ತದೆ. ನಾಲ್ಕು ಇತ್ತಪ್ಪ ಅಂದ್ರೆ ನಾಲ್ಕೇ. ನೆಕ್ಸ್ಟ್ ಕ್ವಶನ್ಸ್, ಓಕೆ. ಇಲ್ಲಿ ಗಡಿಯಾರದಲ್ಲಿ 3 ಗಂಟೆ ಆದಾಗ ಪ್ರತಿನಿಧಿಸುವಂಥ ಕೋನ ಯಾವುದು ಅಂತ ಕ್ವಶನ್ಸ್ ಇದೆ. ಹೌದಾ, ಗಡಿಯಾರದಲ್ಲಿ ಸಮಯ ಎಷ್ಟಾಯ್ತಪ್ಪ ಅಂದ್ರೆ 3 ಗಂಟೆ ಆಯ್ತಪ್ಪ ಅಂದ್ರೆ ಅಲ್ಲಿ ಎಷ್ಟು ಸಮಯ ಅಥವಾ ಯಾವ ಕೋನ ಉಂಟಾಗ್ತದೆ ಅಂತ ಕ್ವಶನ್ಸ್ ಇದೆ. ಗಡಿಯಾರದಲ್ಲಿ 3 ಗಂಟೆ ಆಯ್ತಪ್ಪ ಅಂತಂತಂದಾಗ ಇದು 12, ಇಲ್ಲಿ 3 ಇರ್ತದೆ. ಈಗ ದೊಡ್ಡ ಮುಳ್ಳು ಎಲ್ಲಿರ್ತದಪ್ಪ ಅಂದ್ರೆ ಇಲ್ಲಿರ್ತದೆ, ಸಣ್ಣ ಮುಳ್ಳು ಇಲ್ಲಿರ್ತದೆ. ಹಾಗಾದ್ರೆ ಇದು ಯಾವ ಕೋನ? ಇದು 90 ಡಿಗ್ರಿ ಅಂತ ಕರಿತೀವಿ. ಹಾಗಾದ್ರೆ ಲಂಬ ಕೋನ ಅಂತ ಕರಿತೀವಿ. 90 ಡಿಗ್ರಿ ಎದಕ್ಕೆ ಸಮನಾಗಿರ್ತದೆ? 90 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾದ್ರೆ ಸಾರಿ, ಲಂಬ ಕೋನ ಎದಕ್ಕೆ ಸಮನಾಗಿರ್ತದೆ? 90 ಡಿಗ್ರಿ. ಇದನ್ನ ರೈಟ್ ಆ್ಯಂಗಲ್ ಅಂತ ಕೂಡ ಕರಿತೀವಿ ಇಂಗ್ಲೀಷ್ನಾಗ. ಹಾಗಾದ್ರೆ ಲಂಬ ಕೋನ ಅಂತ ಕರಿತಿದ್ದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರಳ ಕೋನ ಇದು 180 ಡಿಗ್ರಿ ಇರ್ತದೆ, ಲಘು ಕೋನ 90ಕ್ಕಿಂತ ಕಡಿಮೆ ಇರ್ತದೆ, ವಿಶಾಲ ಕೋನ 180ಕ್ಕಿಂತ ಜಾಸ್ತಿ ಅಲ್ಲಿ ನಮ್ಗೆ ಕಂಡು ಬರ್ತದೆ. ಸಾರಿ, ವಿಶಾಲ ಕೋನ 90 ಡಿಗ್ರಿಕ್ಕಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ ಇರ್ತದೆ ವಿಶಾಲ ಕೋನ. ಹೀಗಾಗಿ ಇವು ಕೋನಗಳ ಅಳತೆಗಳನ್ನು ನಿಮ್ಗೆ ಗೊತ್ತಿದ್ದಪ್ಪ ಅಂದ್ರೆ ಆನ್ಸರ್ಸ್ಗಳನ್ನು ಈಸಿಯಾಗಿ ಹಾಕ್ತೀರಿ. ನೆಕ್ಸ್ಟ್ ಕ್ವಶನ್, ಒಂದು ಚೌಕದ ಒಂದು ಬಾಹುವಿನ ಉದ್ದ ಎಷ್ಟಿರಪ್ಪ ಅಂದ್ರೆ 25 ಸೆಮ್ಮಿ ಇದೆ, ಆದರೆ ಚೌಕದ ಸುತ್ತಳತೆ, ಇಲ್ಲಿ ಸುತ್ತಳತೆ ಅಂತ ಬರ್ತು. ಸುತ್ತಳತೆ ಅಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಕೂಡಿಸ್ಬೇಕು, ನೆಕ್ಸ್ಟ್ ವಿಸ್ತೀರ್ಣ ಅಂದ್ರೆ ಗುಣಿಸ್ಬೇಕು. ಇವೆರಡು ಕಾನ್ಸೆಪ್ಟ್ನ ನೆನಪಿಟ್ಕೊಡ್ರಿ ಅಂತ ಹೇಳಿದ್ದೀನಿ. ಒಂದು ಚೌಕದ ಸುತ್ತ ಒಂದು ಬಾಹುವಿನ ಉದ್ದ ಕೊಟ್ಟು ಬಿಟ್ಟದ, ಇದೊಂದು ಚೌಕ. ಈ ಚೌಕದ ಒಂದು ಬಾಹುವಿನ ಉದ್ದ 25 ಸೆಂಟಿಮೀಟರ್ ಇದ್ರೆ ಉಳ್ಕಿದೆಲ್ಲ ಬಾಹುಗಳು ಏನಾಗಿರ್ತಾವ? ಸಮನಾಗಿನೇ ಇರ್ತಾವ. ಹಾಗಾದ್ರೆ ಇದನ್ನು 25 ಇರ್ತದೆ, ಇದನ್ನು 25 ಇರ್ತದೆ, ಇದನ್ನು 25 ಇರ್ತದೆ. ಯಾಕಪ್ಪ ಅಂದ್ರೆ ಚೌಕದ ಎಲ್ಲ ಬಾಹುಗಳು ಏನಾಗಿರ್ತಾವ? ಸಮನಾಗಿನೇ ಇರ್ತಾವ. ಹಾಗಾದ್ರೆ ಸುತ್ತಳತೆ ಅಂತಂದಾಗ ಕೂಡಿಸ್ಬಿಡ್ಬೇಕು. ಇವ್ಕೂಡ 25 25 25 ಕೂಡಿಸೋದು ಒಂದೇ, 25ನ ನಾಲ್ಕಲ್ಲ ಮಲ್ಟಿವಿಷನ್ಸ್ ಮಾಡೋದು ಒಂದೇ, ಸಂಕಲನ ಇನ್ನೊಂದು ರೂಪದ ಗುಣಾಕಾರ ಅಂತ ಹೇಳಿದ್ದೀನಿ. 25 ನಾಲ್ಕಲ್ಲ ಎಷ್ಟು ರೀ? 100. ಮೊದಲು ಬರ್ಕೋಬೇಕು 100 ಎಲ್ಲಿತ್ತು ಆಪ್ಷನ್ಸು? ಇದು ಸೆಂಟಿಮೀಟರ್ದಾಗಿತ್ತಂದ್ರೆ ಇಲ್ಲಿ ಅಲ್ಲಿ 100 ಇಲ್ಲ, ಹೀಗಾಗಿ ಇದೇ ಸಿ ಇಸ್ ದ ರೈಟ್ ಆನ್ಸರ್. 100 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಯಾವಾಗ ಸುತ್ತಳತೆ ಬತ್ತಪ್ಪ ಅಂದ್ರೆ, ಅದೇ ವಿಸ್ತೀರ್ಣ ಬತ್ತಪ್ಪ ಅಂದ್ರೆ ಇಲ್ಲಿ 25 ಒಂದು ಬಾಹು ಕೊಟ್ಟಿದ್ರೆ ಇವಾಗ 25 × 25 ಮಾಡಿದಾಗ 625 ಸೆಂಟಿಮೀಟರ್ ಅದರ ವಿಸ್ತೀರ್ಣ ಆಗ್ತಿತ್ತು. ಬಟ್ ಇಲ್ಲಿ ಕೇಳಿದ ಸುತ್ತಳತೆ, ಹೀಗಾಗಿ 100 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಹಾ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ, ಈ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಈ ಅಪವರ್ತನ ವೃಕ್ಷದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು? ಒಂದು ಅಪವರ್ತನ ವೃಕ್ಷ ನಿಮಗೆ ಕೊಟ್ಟೆ ಕೊಡ್ತಾನೆ ಎಕ್ಸಾಮ್ದಾಗ, ಅದ್ರ ಒಳಗಡೆ ಸರಿಯಾಗಿ ನಾವು ಆನ್ಸರ್ನ ಹಾಕ್ಬೇಕಲ್ಲಿ. ಇಲ್ಲಿ ಬಿಟ್ಟು ಹೋದಂಥ ಸಂಖ್ಯೆ, ದ ಮಿಸ್ಸಿಂಗ್ ನಂಬರ್ ಇನ್ ದ ಫ್ಯಾಕ್ಟರ್ ಟ್ರೀ ಈಸ್ ಅಂತ ಕ್ವಶನ್ ಕೇಳಿದ್ರು. 20 30 18 40. ಇಲ್ಲಿ ಕೆಳಗಡೆ 5 6 ಇದೆಯಪ್ಪ ಅಂದ್ರೆ 5 6 ಮಲ್ಟಿವಿಷನ್ ಮಾಡ್ಬೇಕು ಅಷ್ಟೇ. 5 6 ಎಷ್ಟು? 30. ಹಾಗಾದ್ರೆ ಇಲ್ಲಿ ಬಿಟ್ಟು ಹೋದ ಸಂಖ್ಯೆನೇ 30 ಆಗಿರ್ತದೆ. ನೆಕ್ಸ್ಟ್ 5ನ ನಾವು ಒಡ್ಯಾಕ್ ಬರಂಗಿಲ್ಲ, ಇದನ್ನ ಹಂಗೆ ಬಿಟ್ಟಿದ್ದಾರೆ. ಮತ್ತೆ 6ನ ಮತ್ತೇನು ಮಾಡ್ಕೋಬಹುದು? ಒಡ್ಕೋತ ಹೋಗ್ಬೋದು. ಯಾವ ಥರ? 2 3 6. ಹಾಗಾದ್ರೆ ಇಲ್ಲಿ ಬಿಟ್ಟು ಹೋದ ಸಂಖ್ಯೆನೇ ಇರ್ತದೆ, 5 6 30 ಆಗಿರ್ತದೆ. ಇದೆ ರೈಟ್ ಆನ್ಸರ್. ಭಾಳ ಸಿಂಪಲ್ ಇದು. ಅಪವರ್ತನ ವೃಕ್ಷ ಒಳಗಡೆ ಒಂದು ಕ್ವಶನ್ಸ್ ಅಂತ ಫಿಕ್ಸ್ ಬರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ಘನಾಕೃತಿಯ 3D ಚಿತ್ರ ಯಾವುದು ಅಂತ ಕ್ವಶನ್ಸ್ ಇದೆ. ಘನಾಕೃತಿ, ಹೌದಾ, ಇದು ಆಯತ ಘನ. ಇದು ಏನಪ್ಪ ಅಂದ್ರೆ ಸುಮ್ಮನೆ ಚೌಕ ಒಂದು ವೃತ್ತ ಕೊಟ್ಟಿದ್ದಾರೆ. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಾಗಿರ್ತದಪ್ಪ ಅಂದ್ರೆ 48. ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ, ಹೌದಾ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ನೆಕ್ಸ್ಟ್ ಏನಿದೆ ನೋಡ್ರಿ, 49ನ್ನ ರೋಮನ್ ಅಂಕಿಯಲ್ಲಿ ಬರೆದಾಗ ಅಂತ ಕ್ವಶನ್ಸ್ ಇದೆ. ಈ 49 ರೋಮನ್ ಅಂಕಿಗಳು ನಮ್ಗೆ ಗೊತ್ತಿರಬೇಕು, ಯಾವ್ಯಾವ ಅಂಕಿಗಳು ಏನೇನು ಸೂಚಿಸ್ತಾವ ಅಂತೇಳಿ. ಹಾಗಾದ್ರೆ ಈ 49ನ್ನ ರೋಮನ್ ಅಂಕಿಯಲ್ಲಿ ಬರೆದಾಗ ನಮಗ ಇಲ್ಲಿ ಕೊಟ್ಟಂತವ್ದು ಯಾವ್ದು ಕಾಣಿಸ್ತದೆ ನೋಡ್ರಿ? XL ಅಂದ್ರೆ 40, ಇಲ್ಲಿ 10 ಮತ್ತು ಇದು 11 ಆಯ್ತು. ಹಾಗಾದ್ರೆ ಇದು ಜಾಸ್ತಿ ಆಗ್ಬಿಡ್ತದೆ, ಇದು ತಪ್ಪಾಯ್ತು. XL ಅಂದ್ರೆ ನಮ್ಗೆ 40, IX ಅಂದ್ರೆ ಇದನ್ನ 9 ಅಂತ ಕರಿತೀವಿ, X ಅಂದ್ರೆ 10, ಹೌದಾ. ಹಾಗಾದ್ರೆ ಇದೇ ರೈಟ್ ಆನ್ಸರ್. ಇನ್ನ ಇಲ್ಲಿ XL ಅಂತ ಕೊಟ್ಟಿದ್ದಾನೆ, ಇವೆಲ್ಲೋ ಸಂಬಂಧ ಇಲ್ಲ. ಹಾಗಾದ್ರೆ ಎಲ್ ಅಂದ್ರೆ ನಾವು ಎಲ್ಲ 10, ಎಕ್ಸ್ ಅಂದ್ರೆ 10, XX ಅಂದ್ರೆ 20, XXX ಅಂದ್ರೆ 30. ನೆಕ್ಸ್ಟ್ XL ಅಂದ್ರೆ
ಇದು 40. ನೆಕ್ಸ್ಟ್ ಎಲ್ ಅಂದ್ರೆ 50, ಸಿ ಅಂದ್ರೆ 100. ನೆಕ್ಸ್ಟ್ ಸಿ ಎಂ ಅಂದ್ರೆ ಏನು, ಡಿ ಸಿ ಡಿ ಅಂದ್ರೆ ಏನು, ಎಂ ಅಂದ್ರೆ ಏನು, ಇವೆಲ್ಲ ಏನಂತಪ್ಪ ಅಂದ್ರೆ ರೋಮನ್ ಅಂಕಿಗಳನ್ನು ನೀವು ಕಲ್ತಿದ್ರಪ್ಪ ಅಂದ್ರೆ ನೀವು ಆನ್ಸರ್ಸ್ಗಳನ್ನ ಹಾಕಕ್ ಬರ್ತದೆ. ಡಿ ಸಿ ಅಂದ್ರೆ ಏನು ಅಥವಾ ಸಿ ಡಿ ಅಂದ್ರೆ ಏನು, ಇವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ದಾನೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ಓಕೆ, ಒಂದು ಮರದ ತುಂಡಿನ ಉದ್ದ ಎಷ್ಟಿದೆಯಪ್ಪ ಅಂದ್ರೆ 8 ಮೀಟರ್ ಇದೆ. ಇಷ್ಟೇ ಉದ್ದದ 12 ಮರದ ತುಂಡುಗಳ ಒಟ್ಟು ಉದ್ದ ಎಷ್ಟು ಅಂತ ಕ್ವಶನ್ಸ್ ಇದೆ. ಹೌದಾ, ಒಂದು ಮರದ ತುಂಡಿನ ಉದ್ದ ಎಷ್ಟಿದೆಯಪ್ಪ ಅಂದ್ರೆ 8 ಮೀಟರ್ ಐತತ್ತ. ಅದ್ರ ಇಂಥವೇ 12 ಇದ್ದವಪ್ಪ ಅಂದ್ರೆ ಎಷ್ಟಾಕಪ್ಪ ಅಂದ್ರೆ ಸೇಮ್ 8 8 12 ಅಥವಾ 12 8 ಎಷ್ಟಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬಿಡಬೇಕು, ಅವಾಗ 96 ಮೀಟರ್ ಆಗ್ತದೆ. ಅದು ಅಷ್ಟೇ, ಈ ಒಂದು ಮರ ತುಂಡ 8 ಮೀಟರ್ ಇದ್ದಪ್ಪ ಅಂದ್ರೆ ಇಂಥ 12 ಇದ್ದಪ್ಪ ಅಂದ್ರೆ ಜೋಡಿಸ್ಕೋದೇವಪ್ಪ ಅಂದ್ರೆ ಅದು 96 ಮೀಟರ್ ಆಗ್ತದೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ, 12 8 96. ಇನ್ನ ಮೂಲೆ ಮಟ್ಟದಲ್ಲಿರುವಂತ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ. ಈ ತರ ನಿಮ್ಗೆ ಗಣಾಕೃತಿಗಳು ಅಂತೇಳಿ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ ಒಳಗಡೆ ಇದ್ರ ಒಳಗಡೆ ಶೃಂಗಗಳೆಷ್ಟು, ನೆಕ್ಸ್ಟ್ ಅಂಚುಗಳೆಷ್ಟು, ಮತ್ತು ಮೇಲ್ಮೈ ಮುಖಗಳೆಷ್ಟು, ಈ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಇಲ್ಲಿ ಶೃಂಗ ಸೆಟ್ ಸ್ಕ್ವೇರ್ ಈಸ್ ಅಂತ ಕ್ವಶನ್ಸ್ ಇದೆ. ನಂಬರ್ ಆಫ್ ವರ್ಟೈಸಸ್ ಇನ್ ದ ಸೆಟ್ ಸ್ಕ್ವೇರ್, ಸೆಟ್ ಸ್ಕ್ವೇರ್ ಅಂದರೆ ಮೂಲೆ ಪಟ್ಟೆಗಳು ಅಂತೇಳಿ ನಿಮ್ಗೆ ಆ ತ್ರಿಭುಜ ಪಟ್ಟೆಗಳು ಅಂತ ಕಂಡು ಬರ್ತವೆ. ಅದ್ರ ನೋಡಿರ್ಬೇಕು ಕಂಪಾಸ್ ಒಳಗಡೆ ನೀವು ಕಂಡು ಬರ್ತವೆ. ಅದ್ರ ಒಳಗಿರುವಂಥ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ದಾನೆ. ಹಾಗಾದರೆ ಎಷ್ಟು, ಒಟ್ಟು 3 ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಇದಕ್ಕೆ ಅದ್ರ ಒಳಗಡೆ ಶೃಂಗಗಳು ಎಷ್ಟು ಇರ್ತಾವಪ್ಪ ಅಂತಂದಾಗ ಸೆಟ್ ಸ್ಕ್ವೇರ್ ಒಳಗಡೆ 3 ಶೃಂಗಗಳು ನಮಗೆ ಕಂಡು ಬರ್ತವೆ. ಇನ್ನು ನೆಕ್ಸ್ಟ್ ನೋಡ್ರಿ, 7 ರಿಂದ ಪೂರ್ಣವಾಗಿ ಭಾಗವಾಗುವ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ. ಇಲ್ಲಿ ಬಾಧ್ಯತೆ ನಿಯಮಗಳಂತೇಳಿ ಒಂದು ಚಾಪ್ಟರ್ನ ಮಾಡಿದ್ದೀನಿ ನಾನು. ಆ ಬಾಧ್ಯತೆ ನಿಯಮಗಳನ್ನು ನೀವು ನೋಡ್ಕೊಂಬಿಟ್ರಪ್ಪ ಅಂದ್ರೆ 2ರಲ್ಲಿಂದ ಹಿಡಿದು 11ರ ತನಕ ಯಾವ್ಯಾವ ಸಂಖ್ಯೆಗಳನ್ನ ಯಾವ ತರ ನಾವು ಕಂಡು ಹಿಡ್ಕೋಬಹುದು ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ 7ರ ಬಾಧ್ಯತೆಯ ನಿಯಮ ಏನ್ ಹೇಳ್ತದಪ್ಪ ಅಂತಂತಂದಾಗ, 7ರ ಮಧ್ಯೆ ಒಳಗಡೆ 7 8 56 ಅಂತೇಳಿ ನಾವು ಕರಿತೀವಿ. ಕೊನೆಯ ಸಂಖ್ಯೆ 6 ಇದೆ. ಇಲ್ಲಿ ಮತ್ತ ಉಳುಕಿ ಸಂಖ್ಯೆಗಳನ್ನು ನೋಡ್ರಿ. ಸುಮ್ಮನೆ ನಾವು ಈ ಅಂದಾಜ್ ಮ್ಯಾಗೂ ನಾವು ಈ ಸಂಖ್ಯೆ ಭಾಗ ಆಗ್ತೈತೆ ಎಲ್ಲ ಹೇಳ್ಬೋದು. ಇಲ್ಲಿ ಕೊನೆಗೆ 4 ಐತಿ, 4 ಇತ್ತಪ್ಪ ಅಂದ್ರೆ 7ರ ಮಧ್ಯೆ ಒಂದು ಭಾಗ ಆಗಂಗಿಲ್ಲ. 7 7 49 ಇದೆ, 9 ಇತ್ತಂದ್ರೆ ಆಗಿಲ್ಲ, 7 ಐತಿ, ಇದನ್ನು ಆಗಲ್ಲ. ಸುಮ್ಮನೆ ಈ ಅಂದಾಜ್ ಮ್ಯಾಗ ಆದ್ರೆ 7ರ ಬಾಧ್ಯತೆ ನಿಯಮ ಈ ತರ ಇಲ್ಲ. ನಾನು ಇಲ್ಲಿ ಕೊಟ್ಟಂತ ಆಪ್ಷನ್ಸ್ಗಳ ಮೇಲೆ ನಾನು ಆನ್ಸರ್ನ ಹಾಕಾಕ್ತೀನಿ. 7 8 56 ಕೊನೆಗೆ 6 ಇರುವುದರಿಂದ ಇದು 7ರಿಂದ ಸಂಪೂರ್ಣವಾಗಿ ಭಾಗ ಆಗ್ಬೋದು ಅಂತೇಳಿ 5ನೇ ರೈಟ್ ಆನ್ಸರ್ ಆಗ್ತೀನಿ. ಹಾಗಾದ್ರೆ ಇದು ರೈಟ್ ಆನ್ಸರ್ ಆಗ್ತದೆ. ಯಾಕಪ್ಪ ಅಂದ್ರೆ 7ರಿಂದ ಪೂರ್ಣವಾಗಿ ಭಾಗವಾಗುವ ಸಂಖ್ಯೆ ಯಾವುದು? ಬೇಕಾದ್ರೆ 1526ನ 7ರಿಂದ ಭಾಗಕಾರ ಮಾಡ್ರಿ, ಆಗತ್ತಿಲ್ಲ ನೋಡ್ರಿ. 7 ಎಡ್ಲಿ ಎಷ್ಟಪ್ಪ ಅಂದ್ರೆ 14, ಇಲ್ಲಿ 1 ಉಳಿತದೆ, 12 ಆಯ್ತು. 7 ಒಂದ್ಲೆ 7ಪ್ಪ, 12ರಾಗ 5 ಕಳೆದ್ರೆ ಎಷ್ಟಪ್ಪ ಅಂತಂದಾಗ 7 ಅಲ್ಲ 12ರಾಗ ಈ 7 ಕಳೆದ್ರೆ 5 ಉಳಿತದೆ, ಇದು 56 ಆಯ್ತು. 7 8ಲೆ ಎಷ್ಟಪ್ಪ ಅಂದ್ರೆ 56. ಹೀಗಾಗಿ 56 56 ಸಂಪೂರ್ಣವಾಗಿ ಏನಾಗ್ತದಪ್ಪ ಅಂದ್ರೆ ಭಾಗ ಆಗಿಬಿಡ್ತದೆ. ಹೀಗಾಗಿ ಸಂಪೂರ್ಣವಾಗಿ ಭಾಗ ಆಗುವಂಥ ಸಂಖ್ಯೆ 1526. ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ಈ ತರ ದಶಮಾಂಶ ಇದ್ದಿದ್ದು ಭಿನ್ನರಾಶಿ ಬರೆಯುದು, ಭಿನ್ನರಾಶಿ ಇದ್ದಿದ್ದು ದಶಮಾಂಶ ಬರೆಯುದು, ಶೇಕಡ ಬರೆಯುದು, ಇದಕ್ಕೊಂದ ಮೇಲೆ ಒಂದು ಕ್ವಶನ್ಸ್ ಅಂತರೂ ಬಂದೇ ಬರ್ತದೆ. 0.24 ಸಾಮಾನ್ಯ ಭಿನ್ನರಾಶಿ ರೂಪ ಬರೆಯಿರಿ ಅಂತ ಕ್ವಶನ್ಸ್ ಇದೆ. 0.25 ಭಿನ್ನ ರಾಶಿ ಬರೆಯಿರಿಪ್ಪ ಅಂದ್ರೆ ಇಲ್ಲಿ ಕೊಟ್ಟಂತ ನಂಬರ್ ಏನಿರ್ತೈತೆ ಆ ನಂಬರ್ನ ಮೇಲೆ ಸುಮ್ಮನೆ ಬರ್ಕೋಬೇಕು, ಡಿವೈಡೆಡ್ ಬೈ. ಪಾಯಿಂಟ್ ಅಷ್ಟಕ್ಕಿದೆ, ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಇದೆ, ಕೆಳಗಡೆ 100 ಬರಿಬೇಕು. ಈ ತರ ಆಪ್ಷನ್ಸ್ ಎಲ್ಲ ತುಡುಕಬೇಕು. ಇಲ್ಲಿ 10 ಇದೆ, ಇಲ್ಲಿ 100 ಇದೆ, ಎಸ್ ಇದೇ ರೈಟ್ ಆನ್ಸರ್. ಇವು ಯಾವ ಸಂಬಂಧ ಬರೋದಲ್ಲ. ಹೌದಾ, ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ 24/100. ಈ ತರ ನಾವು ಆನ್ಸರ್ಸ್ಗಳನ್ನ ಬರಿಬೋದು. ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. 256/16 ಭಾಗಲಬ್ಧವನ್ನು 10ರ ಸ್ಥಾನ ಸಮೀಪಕ್ಕೆ ಅಂದಾಜಿಸಿದಾಗ ಅಂತ ಕ್ವಶನ್ಸ್ ಇದೆ. ಇಲ್ಲಿ 256/16 ಇದೆ. 256ನ ನೀವು ಎಷ್ಟರಪ್ಪ ಅಂದ್ರೆ 16ರಲ್ಲಿಂದ ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತೈತಿ ನೋಡೋಕ್ ಮೊದಲು. 16ನ ಭಾಗಾಕಾರ ಮಾಡ್ರಿ, 16ರ ಮಗ್ಗಿ ಒಳಗಡೆ ಈ 16 16 16 ಇಲ್ಲಿ ಮೊದಲ ಈ ತರ ನೀವು ಭಾಗಾಕಾರ ಮಾಡ್ಕೋಬೇಕು. 16 16 16 32 ಇವಾಗ 16 ಒಂದ್ಲೆ ಎಷ್ಟಪ್ಪ ಅಂದ್ರೆ 16. 15ರಾಗ 6 ಕಳೆದ್ರೆ ಇಲ್ಲಿ 9 ಉಳಿತದೆ, ಇಲ್ಲಿ 1 0. ನೆಕ್ಸ್ಟ್ ಇಲ್ಲಿ 6 ಉಳಿತದೆ, 16 ಇಲ್ಲಿ 80 16 ಆಗ್ಲೆ 16 5 80 16 ಆಗ್ಲೆ ಎಷ್ಟಪ್ಪ ಅಂದ್ರೆ 96 ಅಂತ ಇರ್ತೀವಿ ನಾವು. ಹೌದಾ, 16 ಆಗ್ಲೆ ಎಷ್ಟಪ್ಪ ಅಂದ್ರೆ
ತೊಂಬತ್ತ ಆರು ಅಂತ ಕರಿತೀವಿ, ಜೀರೋ ಆಗಿಬಿಡ್ತದೆ. ಇಲ್ಲಿ ಉಳಿದಿದ್ದು ಎಷ್ಟಪ್ಪ ಅಂದ್ರೆ ಹದಿನಾರು. ಹದಿನಾರು ಇದು ಎಷ್ಟರ ಸ್ಥಾನಕ್ಕೆ? ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿಯ, ಇಲ್ಲಿ ಹದಿನಾರು ಬತ್ತಲ್ಲ, ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಸ್ಥಾನ ಸಂಖ್ಯೆ ಐದಕ್ಕಿಂತ ಜಾಸ್ತಿ ಇತ್ತೆ. ಜಾಸ್ತಿ ತಪ್ಪ ಅಂದ್ರೆ ಒಂದಕ್ಕೆ ಸಂಖ್ಯೆ, ಒಂದು ಸಂಖ್ಯೆ ಒಂದು ಸಂಖ್ಯೆ ಕೂಡ್ತದೆ. ಇಲ್ಲಿ ಇಪ್ಪತ್ತು ಆಗ್ತದೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಪೂರ್ಣ ಕೋನದ ಅಳತೆ ಎಷ್ಟು ಅಂತ ಕ್ವಶನ್ಸ್ ಇದೆ. ಇಲ್ಲಿ ಪೂರ್ಣ ಕೋನದ ಅಳತೆ ಅಂತೇಳಿ ಬಂದಾಗ, ಒಂದು ಪೂರ್ಣ ಕೋನದ ಅಳತೆ ಎಷ್ಟಾಗಿರ್ತದಪ್ಪ ಅಂದ್ರೆ 360 ಡಿಗ್ರಿ ಆಗಿರ್ತದೆ. ಬಟ್ ಇಲ್ಲಿ 360 ಡಿಗ್ರಿ ಎಲ್ಲಿ ಆಪ್ಷನ್ಸ್ ಇಲ್ಲ. ಹಾಗಾದ್ರೆ ಯಾವ ಸಂಖ್ಯೆಯನ್ನು ಮಲ್ಟಿಪ್ಲೈಸ್ ಮಾಡಿದೆ ಅಂದ್ರೆ 360 ಬರ್ತೈತೋ ಅದು ನಾವು ರೈಟ್ ಆನ್ಸರ್ ಆಗ್ತದೆ. ಐದು ನಾಲ್ಕಲೇ 20, ಇದು 0 ಇದೆ, 0 200 ಆಗ್ತದೆ. ಆರು ಆರಲೇ 36, ಇದು 0 ಇದೆ, 0. ಎಸ್ 360 ಬಂತು. ನೆಕ್ಸ್ಟ್ 93 ಎಷ್ಟಪ್ಪ ಅಂದ್ರೆ 27, ಇದು 0 ಆಗ್ತದೆ. ಇಲ್ಲಿ 75 ನಾಲ್ಕು ಮಲ್ಟಿಪ್ಲೈಸ್ ಮಾಡ್ರಿ, 360 ಡಿಗ್ರಿ ಬರಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟು? ಆರು ಆರಲೇ 36, ಇದು 0 ಇದೆ, 0. ಪೂರ್ಣ ಕೋನದ ಅಳತೆ ಎಷ್ಟಾಗಿರ್ತದಪ್ಪ ಅಂದ್ರೆ 60 × 6 ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. 9.5 ಟನ್ ಈಸ್ಕೊಲ್ ಟು ಡ್ಯಾಶ್ ಕ್ವಿಂಟಾಲ್ಗಳಿಗೆ ಸಮ ಅಂತ ಕ್ವಶನ್ಸ್ ಇದೆ. ಹೌದಾ, ಟನ್, ಒಂದು ಟನ್ ಅಂದ್ರೆ ಎಷ್ಟಪ್ಪ ಅಂದ್ರೆ ನಿಮ್ಗೆ 1000 ಕೆಜಿ ಅಥವಾ 100 ಕ್ವಿಂಟಾಲ್ ಈ ತರ ನಾವು ಕರ್ಕೋತಿರ್ತೀವಿ. ಹಾಗಾದ್ರೆ 9.5 ಟನ್ ಇದೆ, ಇದು 9.5 ಇತ್ತಪ್ಪ ಅಂದ್ರೆ ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ 1000 ಅಂತೇಳಿ ನಾವು ಬರ್ಕೋತೀವಿ. ಯಾಕಪ್ಪ ಅಂದ್ರೆ 100 1000 ಕೆಜಿ ಒಂದು ಟನ್ ಅಂದ್ರೆ. ಹಾಗಾದ್ರೆ ಇದನ್ನ ನಾವು ಪಾಯಿಂಟ್ಗಳನ್ನ, ಇಲ್ಲಿ 9.5 ಇದೆ, ಇದನ್ನ ನಾವು 1000 ಅಂತಂದಾಗ ಇದನ್ನ ಪೂರ್ಣ ಸಂಖ್ಯೆ ಮಾಡ್ಕೋಬೇಕು. ನಾವು ಪೂರ್ಣ ಸಂಖ್ಯೆ ಮಾಡ್ಕಪ್ಪ ಅಂದ್ರೆ 95 ಅಂತ ಬರ್ಕೊಂಡೇವಪ್ಪ ಅಂದ್ರೆ ಪಾಯಿಂಟ್ ಇಲ್ಲಿದೆ, ಕೆಳಗಡೆ 1000 ಇದೆ ಅಂದ್ರೆ 3.3 ಸೊನ್ನೆಗಳನ್ನ ನಾವು ಮೇಲಿನ ಬರ್ಕೋಬಹುದು. ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ 1000 ಅಂತ ಕರ್ತೇವೆ. ಹಾಗಾದ್ರೆ ಕೆಳಗಡೆ 1000 ಇರೋದ್ರಿಂದ ಮೇಲೆ 1000 ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ರೆ ಬಿಡಿ 10 100 1000. ಹಾಗಾದ್ರೆ 95 ಉಳಿತೈತಿ ಇಲ್ಲಿ ಮೇನ. ಹಾಗಾದ್ರೆ 95 ಏನಾಗ್ತದಪ್ಪ ಅಂದ್ರೆ ಕ್ವಿಂಟಾಲ್ಗಳಿಗೆ ಸಮ ಆಗ್ತದೆ. 9.5 ಟನ್ ಈಸ್ ಕ್ವಲ್ ಟು. ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಹಾ, ಇಲ್ಲಿ ಒಂದು ಡಿಫ್ರೆಂಟ್ ಕ್ವಶನ್ಸ್ ಇದೆ. ಒಂದು ಶಾಲೆಯು 5/10/2018 10 ದಿನಗಳವರೆಗೆ ರಜೆ ಇದೆ. ಹಾಗಾದ್ರೆ ಶಾಲೆ ಪ್ರಾರಂಭವಾಗುವ ದಿನಾಂಕ ಎಷ್ಟು ಅಂತ ಕ್ವಶನ್ಸ್ ಇದೆ. ಒಂದು ಶಾಲೆ 5/10/2018 10 ದಿನಗಳ ರಜೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಶಾಲೆ ಪ್ರಾರಂಭವಾಗುವ ದಿನ ಯಾವುದು ಅಂತಂದಾಗ ಇದಕ್ಕೆ 10 ದಿನ ಕೂಡಿಸ್ಬಿಡೋಕಷ್ಟೇ. 10 ದಿನ ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 15/10/2018 ಏನಾಗ್ತದಪ್ಪ ಅಂದ್ರೆ ಶಾಲೆ ಆರಂಭ ಆಗ್ತದೆ. 15/10/2018 ಆಪ್ಷನ್ ಎಲ್ಲಿದೆ ನೋಡ್ರಿ? ಆಪ್ಷನ್ ಡಿ ಇದಲ್ಲಿದೆ. ಹಾಗಾದ್ರೆ ಈ ತರ ಕ್ವಶನ್ಸ್ಗಳನ್ನ ಸಾಕಷ್ಟು ಸಲ ಏನ್ ಮಾಡಿದನಪ್ಪ ಅಂದ್ರೆ ಕೇಳಿದಾನೆ. ಇವೆಲ್ಲ ಕ್ವಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ನಮ್ಗೆ ರಿಪೀಟ್ ಅಂತರೂ ಆಗ್ತಿರ್ತವೆ. 15/10/2018 ಸಾರಿ, ಆಪ್ಷನ್ಸ್ 15/10/2018 15/10/2018 ಇಲ್ಲಿ ಎರಡು ಆಪ್ಷನ್ಸ್ನಲ್ಲಿ ಕೊಟ್ಟಿದ್ದಾನೆ. ಯಾವ್ದು ರೈಟ್ ಆನ್ಸರ್ ಹಾಕ್ಬೇಕಂತ ಕನ್ಫ್ಯೂಸ್ ಆಗ್ತದೆ ನಮ್ಗೆ. ಒಂದೇ ಆಪ್ಷನ್, ಇದನ್ನಾದರೂ ಹಾಕಿದ್ರು ರೈಟ್ ಆನ್ಸರ್ ಹಾಕಿದ್ರೆ ಇದನ್ನು ರೈಟ್ ಆನ್ಸರ್ ಹಾಕೋದು. ಬೇಕಾದ್ರೆ ಇದನ್ನ ಚೇಂಜ್ ಮಾಡ್ಕೊಂಬಿಡ್ರಿ, ಇದು 16 15 ಐತಲ್ಲ, ಇದು 17 ಮಾಡ್ಕೊಂಬಿಡ್ರಿ. ಒಂದು ಆಪ್ಷನ್ಸ್ನ ಯಾವ್ದಾದ್ರು ಚೇಂಜ್ ಮಾಡ್ಕೊಂಡ್ರೆ ರೈಟ್ ಆನ್ಸರ್ 15/10/2018 ರೈಟ್ ಆನ್ಸರ್ ಆಗ್ತದೆ ಅಷ್ಟೇ. ಇನ್ ನೆಕ್ಸ್ಟ್ 25,498 ಪ್ಲಸ್ 65,618 ಮೈನಸ್, ಇದನ್ನು ಮೊದಲ ಪ್ಲಸ್ ಇದ್ದಿದ್ದನ್ನು ಕೂಡಿಸ್ಕೊರಿ, ನೆಕ್ಸ್ಟ್ ಇದ್ರ ಒಳಗಡೆ ಕಳೆದು ಬಿಡಬೇಕು. ಫಸ್ಟಿಗೆ ಕೂಡಿಸ್ಕೋಬೇಕು, ದೊಡ್ಡ ಸಂಖ್ಯೆಯನ್ನು ಮೇಲೆ ಬರ್ಕೋತೀನಿ. 65,618 ಜೊತೆಗೆ 25,498 ಹೌದಾ. 8 8 ಎಷ್ಟಪ್ಪ ಅಂದ್ರೆ 16 9 1 10 1 11 6 4 10 1 11 5 5 10 1 11 6 2 8 8 1 9 ಇದನ್ನ ಮತ್ತೆ ಮೇಲೆ ಬರ್ಕೋಬೇಕು. 91,116 ಅದರೊಳಗಡೆ 37,096 ಕಳಿಬೇಕು. 6 6 ಕಳೆದ್ರೆ 0, ಕೊನೆಗೆ 0 ಇರಬೇಕು, ಎಲ್ಲ ಕಡೆ 0 ಐತಿ. 11 9 ಕಳೆದ್ರೆ ಇದು 2, 1 ಕೈಲ, 1 1 ಹೋದ್ರೆ 0. 11 ಇಲ್ಲಿ ನೆಕ್ಸ್ಟ್ ನೋಡ್ರಿ, 0 2 0 ಇರ್ಬೇಕು ಆಪ್ಷನ್ಸ್, 0 2 0 ಇರೋ ಆಪ್ಷನ್ಸ್ ಇದು ಒಂದೇ. ಹೀಗಾಗಿ ಇದೇ ರೈಟ್ ಆನ್ಸರ್. 11 7 ಕಳೆದ್ರೆ 4, 1 ಕೈಲ, 9 3 1 4 9 5 ಆಟೋಮೆಟಿಕ್ ಅದು ಮ್ಯಾಚ್ ಆಗ್ಬಿಡ್ತದೆ. ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಡಿ. ಇನ್ನ ಮತ್ ಕ್ವಶನ್ಸ್ ಏನಿದೆ ನೋಡ್ರಿ. ಆಯತಗಣದಲ್ಲಿರುವ ಮೇಲ್ಮೈಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ. ಆಯತಗಣದಲ್ಲಿರುವ ಮೇಲ್ಮೈಗಳ ಸಂಖ್ಯೆ ಅಂತೇಳಿ ನೋಡ್ಕೋತ ಬಂದಾಗ ಮೇಲ್ಮೈಗಳ ಸಂಖ್ಯೆ ಎಷ್ಟಾಗಿರ್ತವೆ? 4 6 ನೆಕ್ಸ್ಟ್ 8 10 ಮೇಲ್ಮೈ ಸಂಖ್ಯೆ. ಆಗಲೇ ಹೇಳಿದ ನಿಮ್ಗೆ ಈ ತರ ಕ್ವಶನ್ಸ್ಗಳಂತೂ ಸಾಕಷ್ಟು ಸಲ ಏನಾಗಿದಪ್ಪ ಅಂದ್ರೆ ಬಂದಿದ್ದಾವೆ.
ಮೇಲ್ಮೈಗಳ ಸಂಖ್ಯೆ ಆಯತಗಣದಲ್ಲಿರುವಂಥ ಮುಖಗಳ ಸಂಖ್ಯೆ ಅಂದ್ರೆ ಒಂದೇ ಮೇಲ್ಮೈ ಸಂಖ್ಯೆಗಳಂತೂ ನಾವು ಕೂಡ ಕರಿತೀವಿ. ಆಯತಗಣಕ್ಕೆ ಎಷ್ಟು ಮುಖಗಳು ಕಂಡು ಬರ್ತಾವೆ, ಫೇಸಸ್ಗಳು ಎಷ್ಟು ಕಂಡು ಬರ್ತಾವಪ್ಪ ಅಂದ್ರೆ 6 ಕಂಡು ಬರ್ತವೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಪಿ ಈಸ್ ದ ರೈಟ್ ಆನ್ಸರ್. ಇನ್ ನೆಕ್ಸ್ಟ್ 36,420 ಪಡೆಯಲು 24,820ಕ್ಕೆ ಯಾವ ಸಂಖ್ಯೆ ಕೂಡಿಸಬೇಕು ಅಂತ ಕ್ವಶನ್ಸ್ ಇದೆ. ಹೌದಾ, 36,420 ಪಡೆಯಲು ಈ ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಕೂಡಿಸ್ಬೇಕು ಅಂತ ಹೇಳಿದೆ. ಹಾಗಾದ್ರೆ ಇದ್ರ ಒಳಗಡೆ ಇದನ್ನು ಕಳೆದ್ಬಿಟ್ರೆ ಉಳಿದ ಸಂಖ್ಯೆ ನಮ್ಗೆ ಬಂದ್ಬಿಡ್ತೈತೆ. 36,420 ಒಳಗಡೆ ಈ 24,820 ಕಳೆದ್ಬಿಟ್ರಪ್ಪ ಅಂದ್ರೆ ಯಾವ ಸಂಖ್ಯೆ ಬರ್ತದೋ ಅದೇ ಸಂಖ್ಯೆನ ಇದಕ್ಕೆ ಕೂಡಿಸ್ಬೇಕು ಅಂದಂಗೆ. 0ಕ್ಕೆ 0, 2ರಾಗ 2 ಹೋದ್ರೆ 0, 14ರಾಗ 8 ಹೋದ್ರೆ 6, 1ಕ್ಕೆ ಇಲ್ಲ, 4 1 5 ಆಯಿತು, 6ರಾಗ 5 ಹೋದ್ರೆ 1, 3ರಾಗ 2 ಹೋದ್ರೆ 1. ಇಲ್ಲಿ ಬಂತ ಆನ್ಸರ್ 11,600. 11,600ನ 24,820ಕ್ಕೆ ಕೂಡಿಸಿದ್ರಪ್ಪ ಅಂದ್ರೆ ಈ ಸಂಖ್ಯೆ ಬರ್ತದೆ. ಬೇಕಾದ್ರೆ ನೀವು ಕೂಡಿಸಿ ನೋಡ್ರಿ. ರೈಟ್ ಆನ್ಸರ್ ಆಪ್ಷನ್ ಸಿ. ಇಷ್ಟು 20 ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೆ. ಈ ಥರ 20-20 ಕ್ವಶನ್ಸ್ಗಳನ್ನು ಸಾಕಷ್ಟು ವಿಡಿಯೋಗಳನ್ನು ಹೇಳಿದ್ದೀನಿ. ಅವೆಲ್ಲವೂ ಏನದಪ್ಪ ಅಂದ್ರೆ ಪ್ಲೇಲಿಸ್ಟ್ ಒಳಗಡೆ ನಿಮಗೆ ಸರಿಯಲಾಗಿ ಸಿಗ್ತವೆ, ನೋಡ್ಕೊಳ್ರಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಪ್ಪ ಅಂದರೆ ನಿಮಗೆ ಇವೆಲ್ಲ ವಿಡಿಯೋಗಳು ಸರಿಯಲಾಗಿ ಸಿಗ್ತವೆ. ಓಕೆ, ಥ್ಯಾಂಕ್ ಯು. ನಿಮಗೆ ಎಕ್ಸಾಮ್ಗೂ ಒಳ್ಳೆಯದಾಗಲಿ.